ಮನೆ ಯಾರು ಹಂಗೆ ಮಾಡ್ತಿದ್ದ ಅವನ ಜಿಲ್ಲೆ ಶಿವಮೊಗ್ಗದಲ್ಲಿ ರೂಮ್ ಕೂಡ ಕೊಡ್ದಾಕ್ಬಿಟ್ವಿ, ಏನು ಮಾಡಂಗಿಲ್ಲ. ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಅವನಿಗೆ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾನೆ. ಇದು ಶಿವಮೊಗ್ಗ ಜಿಲ್ಲೆ ಮತ್ತು ಷಡಾಕ್ಷರಿಗೆ ಏನು ಮಾಡ್ಕೊಳಕ್ ಅಲ್ಲಿ ತಿಳ್ಕೊಳ್ಳಿ. ನಾನು ನೌಕರಿ ನಂಬ್ಕೊಂಡು ಬಂದಿಲ್ಲ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಏನಿದೆ ಕೇಳ್ಕೋಬೇಕು, ನಮ್ಗೆಲ್ಲ ಗೊತ್ತಿದೆ, ಕಾನೂನು ಗೊತ್ತು, ಲಾನು ಗೊತ್ತು, ಎಲ್ಲದೂ ಗೊತ್ತು. ಒಳ್ಳೆ ರೀತಿನ ನಡ್ಕೋಬೇಕು. ನೀವು ಕಾನೂನು ಇದೆ ಕೇಳ್ಕೊ, ಆರ್ ಟಿ ಐ ಇದೆ, ಸಕಾಲ ಇದೆ, ನೀವು ಕೇಳ್ಕೋ, ಬೇಕಾದ್ರೆ ಮಾಡು. ಟೀಚರ್ ಕೆಲಸ ಮಾಡಿಲ್ಲ, ಬಿ ಓ ಕಂಪ್ಲೇಂಟ್ ಮಾಡು, ಬಿ ಓ ಅಲ್ಲೂ ಡಿ ಡಿ ಪಿ ಹೇಗೆ ಮಾಡು, ಕಾನೂನಿದೆ, ಆಕ್ಷನ್ ತೊಗೊಳ್ತಾರೆ. ನಮ್ದೇನು ವಿರೋಧ ಇಲ್ಲ. ಆದರೆ ಅನವಶ್ಯಕ ಹೋಗೋ ಕಿರಿಕಿರಿ ಮಾಡಿದ್ರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಸಹಿಸ್ಕೊಳ್ಳೋದು ಇಲ್ಲ. ಮತ್ತು ನಾವು ಎರಡನೇ ಸ್ಟೆಪ್ ಬಿಟ್ಟರೆ ಮುಗ್ದೆ ಹೋಯ್ತು ಕತೆ. ನಿಂದು ಯೋಚನೆ ಮಾಡಬೇಕು, ನೀನು ಎಲ್ಲಿಂದನಾದರೂ ಬಾ, ನೀನು ಎಷ್ಟೇ ಇನ್ಫ್ಲುಯೆನ್ಸ್ ಇಟ್ಕೊಂಡಿರೋ. ನಾವು ಬೆಂಗಳೂರಿನಲ್ಲೇ ಆಟಾಡಿ ಬಂದವ್ರು. ನಾವು ನೌಕರ ವಿಚಾರ ಅಂತ ಬಂದರೆ ಒಂದು ಸಲ ವಾರ್ನ್, ಎರಡನೇ ಸಲ, ಮೂರನೇ ಸಲ ಬಿಡೋ ಪ್ರಶ್ನೆ ನಮ್ಗೆ ಗೊತ್ತಿದೆ, ಹ್ಯಾಂಗೆ ಮಾಡಬೇಕು ಅಂತಲೂ ಗೊತ್ತಿದೆ. ಸೊ ಹಾಗಾಗಿ ದಯಮಾಡಿ ಸಾಗರ ತಾಲೂಕಿನಲ್ಲಿ ಹೇಳ್ತೀನಿ, ಬಹುಶಃ ನಿಮ್ಮ ಪರಮೇಶ್ವರಪ್ಪ ಹೇಳಕ್ಕೆ ಹೆದರ್ಕೋಬೋದು, ಬಿ ಓ ಹೇಳ್ಬೋದು, ನಾನೇ ಅದ. ನಮ್ದು ಏನೂ ಇಲ್ಲ, ನಂದೊಂಥರ ತೆರೆದ ಪುಸ್ತಕ ರೀ. ನನ್ನ ಸೈಟು ಇಲ್ಲ, ಮನೆಯೂ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ನಾನೇ ಹತ್ರ ಎದುರ್ಕೊಳ್ಬೇಕು. ನಾನು ಕ್ಲೀನಾಗಿ ಅವನ ಹತ್ರ ದುಡ್ಡು ಇಸ್ಕೊಳ್ಳೋಲ್ಲ, ಏನಿಲ್ಲ, ನಾನೇನಿಗೆ ಎದುರ್ಕೊಳ್ಬೇಕು. ನೌಕಾಯುಕ್ತ ಎಸ್ ಸಿ ಬಿಗೆ ಎದುರ್ಕೊಳ್ಬೇಕು, ಅವರೇ ನನಗೆ ಯೋಚನೆ ಮಾಡ್ತಾರೆ. ಕಾರಣ ಐ ಆಮ್ ಕ್ಲಿಯರ್. ಸೊ ಹೀಗಾಗಿ ನಾನು ನೌಕರಿಗೋಸ್ಕರ ಏನು ಮಾಡಲಿಕ್ಕೆ ಕೂಡ ಕ್ಲಿಯರ್ ಇದ್ದೇನೆ. ಅವ್ರು ಯಾರೋ ತಾಳ್ಗುಪ್ಪ ಏನೋ ಅನಿಸುತ್ತೆ, ನೇರವಾಗೆ ಮಾತಾಡ್ತೇನೆ. ನಾನು ಎಸ್ ಪಿಗೂ ಕೂಡ ಮಾತಾಡಿ ಬಂದಿದ್ದೇನೆ. ಸೊ ಇನ್ನು ಮುಂದೇನಾದರೂ ಆದರೆ, ನಾವು ಶಿಕಾರಿಪುರದಲ್ಲಿ ಒಬ್ರು ಹಂಗೆ ಮಾಡ್ತಾರೆ, ಜೆಡ್ ಪಿ ಮೆಂಬರ್ ಹಿಂದೆ ಇಡೀ ತಾಲೂಕು ಎರಡು ದಿವಸ ಬಂದ್ ಮಾಡಿ ಜೈಲಿಗೆ ಹಾಕ್ಸಿದ್ವಿ. ಅವ್ನು 15 ದಿವಸ ಅವನಿಗೆ ಜೆಡ್ ಪಿ ಮೆಂಬರ್ ಬಿಡೋಲ್ಲ, ಅವ್ನ ಎದುರುಗಡೆನೆ ಕೂರ್ಸ್ ಹಾಕ್ಸಿದ್ವಿ, ಬಿಡಲಿಲ್ಲ. ಇಲ್ಲ ತಾಲೂಕು ಬಂದ್ ಮಾಡ್ತೀವಿ, ಅರೆಸ್ಟ್ ಮಾಡೋದು ನಮ್ಗೆ ಗೊತ್ತಿದೆ, ಇಲ್ಲೂ ಅದೇ ಕೆಲಸ ಆಗ್ತದೆ. ಆಮೇಲೆ ನೀನು ಜೀವನಕ್ಕೆ ತೊಂದರೆ ಮಾಡ್ಕೋಬೇಡಪ್ಪ, ಹೇಳ್ತೀನಿ ಇಲ್ಲೇ ಮೆಸೇಜು. ಹಾಲಪ್ಪ ಸಾಹೇಬ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಂತೂ ಮಾಡ್ತೀವಿ. ನಾನಂತೂ ಹಿಂದೆ ಹೋದೆ, ನಾನು ಹೇಳಿದ್ದೀನಿ ಮೊನ್ನೆ, ಅಲ್ಲ ಒಂದು ಚರ್ಚೆಗಳು ಮುಗಿದಿದೆ. ನಮ್ಮ ನೌಕರಿಗೆ ತೊಂದರೆ ಆದರೆ ಅದು ನಮ್ಮ ಜಿಲ್ಲೆನಲ್ಲಿ, ನಾವು ರಾಜ್ಯಾಧ್ಯಕ್ಷ ಜಿಲ್ಲೆ, ಬಿಡ್ತೀರಾ ನೀವು, ಏನ್ರಿ ಕೆಲಸ ಮಾಡ್ತೀರಾ ಅಂತ. ಹಾಗಾಗಿ ಅದೇನಿದ್ರು ತೊಂದರೆ ಇಲ್ಲ, ನಾವೆಲ್ಲ ಸ್ಟೆಪ್ಗೂ ರೆಡಿ ಇದ್ದೇವೆ. ಸೊ ಆಮೇಲೆ ತೊಂದರೆ ಆದರೆ ನಿಮ್ಮ ಜೀವನ ಕೊಟ್ಟೆ ಒರೆಯೋದು ಕಷ್ಟ ಆಗ್ತದೆ. ಈ ಥರ ಭಾಳ ಜನ ಹೋಗಿದ್ದಾರೆ, ನಾವು ವಾರ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ. ಆ ಥರದ ಅವಕಾಶಗಳು ಏನಿದ್ರು ಕಾನೂನಿನಲ್ಲಿ ನೀನು ಹೋರಾಟ ಮಾಡು, ಕಿರಿಕಿರಿ ಮಾಡಬೇಡ ಅಷ್ಟೇ. ಆ ಸಂದೇಶವನ್ನು ಇಲ್ಲಿ ಕೊಡ್ತಾ, ಮನೆ ಹಾಲಪ್ಪ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ, ಉದ್ಘಾಟನೆ ಮಾಡಿ ಅವ್ರು ಮಾತನಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ತುಂಬ ಸಂತೋಷ. ಇವತ್ತು ತಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು, ಮಾನ್ಯ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ರಾಘವೇಂದ್ರ ಸರ್ ಅವರು ಕೂಡ ಬರಬೇಕಾಗಿತ್ತು, ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಬರ್ತೀನಿ ಅಂತ ಕೂಡ ಅವರು ವಿನಂತಿಯನ್ನು ಮಾಡಿದ್ರು. ಖಂಡಿತ ಮಾನ್ಯ ಹಾಲಪ್ಪ ಸಾಹೇಬರು, ಮಾನ್ಯ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಅಭಿವೃದ್ಧಿ ಕೆಲಸ ತುಂಬ ಮಾಡ್ತಾ ಇದ್ದಾರೆ, ನಮ್ಮ ನೌಕರ ಗುರುಭವನಕ್ಕೆ ಕೂಡ ವಿನಂತಿ ಮಾಡಿದ್ದಾರೆ. ಅದಕ್ಕೊಂದು